ಅಕ್ಕ ಇದ್ದಕ್ಕಿದ್ದಾಗೆ ಮೊದಲು ಬಲಿಯಾಗ್ಬಿಡ್ಲಿ, ಆಮೇಲೆ ಪೂಜೆಗೆ ಅನುಕೂಲ ಆಗುತ್ತೆ, ಬೇರೆ ದಾರಿ ಇಲ್ಲ. ಅವಳಿಗೆ ನಾಗ ದಿಗ್ಬಂಧನ ಆಗಿದೆ, ಅದಕ್ಕೆ ಇಲ್ಲಿ ಏನ್ ನಡೀತಾ ಇದೆ ಒಂದು ಗೊತ್ತಾಗ್ತಿಲ್ಲ. ಹಾಗಾದ್ರೆ ಇನ್ ಎರಡ್ ನಿಮಿಷಕ್ಕೆ ಅವಳು ಬಲಿ ಆಗ್ಬಿಡುತ್ತೆ ಅಲ್ವಾ? ಕನ್ಸ, ಇಷ್ಟೊಂದು ಭೀಕರವಾದ ಕನ್ಸ. ಶಿವಾನಿಗೇನೋ ತೊಂದರೆ ಆಗ್ತಾ ಇದೆ, ಮನೆಯವರೆಲ್ಲ ಅಲ್ಲೇ ನೋಡ್ತಾ ನಿಂತಿದ್ದಾರೆ, ಯಾರೂ ತಡೆಯೋ ಪ್ರಯತ್ನನೇ ಮಾಡ್ತಾ ಇಲ್ಲ. ಯಾಕೆ ಕನಿಸ್ತಾನೆ? ನಾನು ಯಾಕೆ ಇಷ್ಟು ತಲೆ ಕೆಡಿಸ್ಕೋಬೇಕು? ಆದರೂ ಇಷ್ಟೊಂದು ಭೀಕರವಾದ ಕನಸು, ಇದೇನಾದರೂ ಅಪಾಯದ ಮುನ್ಸೂಚನೆನಾ? ನಾನು ಶಿವಾನಿ ಜೊತೆ ಮಾತಾಡಬೇಕು, ನನಗೆ ಸಮಾಧಾನ ಇಲ್ಲ. ಶಿವಾನಿ, ಆದ್ರೆ ಹೇಗೆ ದೇವ್ರೆ, ನೀನೇನಾದ್ರೂ ಒಂದು ದಾರಿ ತೋರಿಸು. ನಾಗಮನಿ ಇದೆ, ನಾಗಮನಿ ನನ್ನ ಕೈಗೆ ಸಿಕ್ಕಿದ್ರೆ ಶಿವನಿ ಅಕ್ಕಂಗೆ ಯಾವ ತೊಂದ್ರೆನೂ ಹೋಗಲ್ಲ, ನಮ್ಮ ಕೆಲಸ ಮುಗಿಯುತ್ತೆ, ನಮ್ಮ ಗುರಿ ಮುಟ್ತೀವಿ, ನಾವು ನಾಗಲೋಕಕ್ಕೆ ಮತ್ತೆ ಹೋಗ್ಬಿಡ್ತೀವಿ, ರಾಕ್ಷಸಿ ಮಲ್ಲಿಕಾಗೆ ಸರಿಯಾಗಿ ಪಾಠ ಕಲಿಸ್ಬೋದು.
ರಾಕ್ಷಸಿ ಅಜ್ಜಿ ರೂಮಲ್ಲಿಲ್ಲ. ಹೇಗಾದ್ರೂ ಮಾಡಿ ನಾಗಮನಿ ತಗೊಂಡು ಹೋಗ್ಬೇಕು. ಈ ಹೊತ್ತಲ್ಲಿ ಅರ್ಜೆಂಟಾಗಿ ಮೀಟಿಂಗ್ ಮಾಡಿದ್ದು ಯಾಕೆ ಅಂತ ನೋಡ್ತಾ ಇದ್ದೀರಲ್ವಾ? ನಮ್ಮನ್ನು ಕಾಡ್ತಾ ಇರೋ ಸಮಸ್ಯೆಗೆ ಒಂದು ಪರಿಹಾರ ಇದೆ, ಅದನ್ನು ನಿಮ್ಮೆಲ್ರಿಗೂ ಹೇಳೋದಕ್ಕೆ ಅಂತ ನಿಮ್ಮೆಲ್ಲರನ್ನ ಇಲ್ಲಿ ಕರೆಸಿದ್ದೀನಿ. ನನಗೂ ಆ ಸಮಸ್ಯೆಗೆ ಒಂದು ಪರಿಹಾರ ಸಿಕ್ಕಿದೆ. ಅದ್ರ ಬಗ್ಗೆನೇ ಮಾತಾಡೋಣ ಅಂತ ಬಂದೆ. ಅಕ್ಕ, ನೀನೇನು ಯೋಚನೆ ಮಾಡಬೇಡ, ಎಲ್ಲ ಅಂದ್ಕೊಂಡಂಗೆ ಆಗುತ್ತೆ. ನಾಳೆನೇ ನಾಗಪ್ರಸನ್ನ ಪೂಜೆ ಮಾಡಿಬಿಡೋಣ. ಅಯ್ಯೋ, ಸೇಮ್ ಸೇಮ್ ವಿಚಾರದ ಬಗ್ಗೆ ನಾನು ಮಾತಾಡಕ್ಕೆ ಬಂದಿದ್ದು, ಸೇಮ್ ಟು ಸೇಮ್. ಸ್ವಲ್ಪ ಸುಮ್ಮನೆ ಇರು ವಿಕ್ಕಿ, ನಾನು ಮಾತಾಡ್ತಾ ಇದ್ದೀನಿ ತಾನೆ. ಅಕ್ಕ, ಪೂಜೆಗೆ ದಂಪತಿಗಳಾಗಿ ನಾನು ಶಂಕರ್ ಇದ್ದೀವಲ್ಲ, ಮತ್ತ್ಯಾಕೆ ಯೋಚನೆ? ನಾನು ಇನ್ನೊಂದು ಮದುವೆ ಆಗ್ತೇನೆ. We'll be right back.
ಕಾರಣ ಇಲ್ಲದೆ ನೀನೇನು ಮಾತಾಡೋ ಅಭ್ಯಾಸ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಕ್ಕ. ನೀನು ಆಡೋ ಪ್ರತಿಯೊಂದು ಮಾತಲ್ಲೂ ಒಂದು ಕಾರಣ ಇದ್ದೇ ಇರುತ್ತೆ. ಆದರೆ ಇವತ್ತು ನೀನು ಹೇಳಿದ ವಿಷಯದ ಹಿಂದೆ ಏನು ಕಾರಣ ಇದೆ ಅಂತ ನನಗೆ ಗೊತ್ತಾಗಲಿಲ್ಲ. ನಾಗಮಣಿ ಶಕ್ತಿನ ನಿನ್ನದಾಗಿಸ್ಕೊಳ್ಳೋದು ನಿನ್ನ ದೊಡ್ಡ ಕನಸು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆ ಸಮಯ ಹತ್ರ ಬರಬೇಕಾದ್ರೆ ನಿನ್ನ ಮನಸ್ಸು ಮದುವೆ ಕಡೆ ಯಾಕೆ ಒಲಿತಾ ಇದೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಅರ್ಥ ಮಾಡ್ಕೊಳ್ಳೋದು ಕಷ್ಟ. ನಾಗಮಣಿ ನನ್ನ ಕನಸು, ನನ್ನ ತಪಸ್ಸು. ಆ ಕನಸು ಮೇಲೆ ಕಸ ಹಾಕಕ್ಕೆ ಬಂದವನು ನನ್ನ ಗಂಡ, ಅವನನ್ನೇ ಮುಗಿಸ್ಬಿಟ್ಟೆ. ಅದರಲ್ಲೇ ಗೊತ್ತಾಗುತ್ತಲ್ಲ ಆ ನಾಗಮಣಿ ಮೇಲೆ ನನಗೆ ಎಷ್ಟು ಮೋಹ ಇದೆ ಅಂತ. ಆ ಮೋಹನ ಬಿಟ್ಟು ಬದುಕಕ್ಕಾಗತ್ತಾ? ನಾಗಮಣಿಗೋಸ್ಕರ ನನ್ನ ಗಂಡನ್ನ ಕೊಂದೆ, ಅದೇ ನಾಗಮಣಿಗೋಸ್ಕರ ಇನ್ನೊಂದು ಮದುವೆ ಮಾಡ್ಕೊಳ್ತೀನಿ ಅಷ್ಟೇ ಹೇಳಿದೆ. ಬರೀ ಹೇಳಿದ್ಯಾ ಅಥವಾ? ಬರೀ ಮಾತಲ್ಲ, ನಾನು ಬೇರೆ ಮದುವೆ ಮಾಡ್ಕೊಳ್ತೇನೆ. ಆ ನಾಗಪ್ರಸನ್ನ ಪೂಜೆಗೆ ನಾನೇ ಕೂತ್ಕೋಬೇಕು. ಆ ನಾಗಮಣಿಯ ಶಕ್ತಿ ನಂದಾಗಬೇಕು. ಎಲ್ಲಿ ಹೋದ್ಲು ಇವಳು? ಮೇಲಿರ್ಬೋದಾ? ಎಲ್ಲವನ್ನ ನೋಡ್ತಾ ಇದ್ರೆ ನೀನೇನಾದರೂ ಈಗಲೇ ಎದುರುಗಡೆ ಹೋದರೆ ಅದಕ್ಕೆ ಅಷ್ಟು ಪ್ರೀತಿನ ಈಗ ನಿನ್ನ ಮೇಲೆ ತೋಡ್ಕೊಂಡು ಬಿಡ್ತಾರೆ ಅಂತ ನಿನಗನ್ನಿಸ್ತಾ ಇಲ್ವಾ?